ಪವರ್ ಟಿವಿ ನಡೆಸ್ತಾ ಇರುವ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಈ ಸಮೀಕ್ಷೆಯ ಈ ದಿನದ ಮೂರನೇ ಕ್ಷೇತ್ರ ಸಿವಿ ರಾಮನ್ ನಗರ ಅಸೆಂಬ್ಲಿ ಕ್ಷೇತ್ರದ ಫಲಿತಾಂಶ ಈ ರೀತಿಯಲ್ಲಿದೆ ಸಿವಿ ರಾಮನ್ ನಗರ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳು 9701 9614 ಪುರುಷರು 1087 ಮಹಿಳೆಯರು ಇವರ ಪೈಕಿ ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತ 1054 इन बीजेपी भारतीय जनता पक्ष पर चलाव मतलब संख्य 5373 4862 पुरुष 511 महिला मतदार बीजेपी पर वलव तोरिसिदरे जेडीएस 126 मत पड़क है जेडीएस पर 117 पुरुष मतलब 9 महिला मतलब दाखल है इन कांग्रेस पक्ष 3148 मतलब दाखल है कांग्रेस पर पुरुष मतलब 2789 महिला मतलब 359 इन वोट शेर गमनिसोण सिविरामन नगर दल कांग्रेस शेकड़ा 33% मतलब पड़क है बीजेपी शेकड़ा 55% मतलब पड़क है इन जेडीएस 1% इतरे पक्ष अभ्यर्थी परवा शेकड़ा 11% मतलब चलावण आगे सिविरामन नगर क्षेत्र ಚುನಾವಣಾ ಪೂರ್ವ ಫಲಿತಾಂಶ 2225 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸೇವಿರಾಮನ್ ನಗರದಲ್ಲಿ ಇನ್ನು ಸೇವಿರಾಮನ್ ನಗರದ ಆಕಾಂಕ್ಷಿಗಳು ರಾಜಕೀಯ ಟ್ರೆಂಡ್ ಇವನ್ನ ನಮ ಗಮನಿಸುತ್ತಾ ಹೋಗೋಣ ಸದ್ಯದ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಳ್ಳುತ್ತಾ ಇದೆ ಸೇವಿರಾಮನ್ ನಗರದಲ್ಲಿ ಹಾಲಿ ಶಾಸಕ ಬಿಜೆಪಿಯ ಎಸ್ ರಘು ಅವರಿಗೆ ಮತ್ತೆ ಜನ ಬೆಂಬಲ ಇರೋದು ಗೊತ್ತಾಗ್ತಾ ಇದೆ ನಾಲ್ಕು ಬಾರಿ ಗೆದ್ದಿದ್ದಾರೆ ಐದನೇ ಬಾರಿ ಗೆಲುವು ಅವರದ್ದೇ ಆಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ ಸತತವಾಗಿ ಗೆಲ್ತಾ ಇದ್ದಾರೆ ಈ ಬಾರಿಯೂ ಕೂಡ ಕ್ಷೇತ್ರದ ಜನತೆಯ ಆಶೀರ್ವಾದ ಅವರ ಮೇಲಿದೆ ಪಕ್ಷ ಸಂಘಟನೆ ಅಭಿವೃದ್ಧಿ ಕೆಲಸ ಜನಸಂಪರ್ಕ ಇವೆಲ್ಲದರಿಂದ ಎಸ್ ರಘು ಪ್ರಖ್ಯಾತರು ಮನೆಗೆದ್ದಿದ್ದಾರೆ ಆ ಭಾಗದಲ್ಲಿ ಸೋ ಬಿಜೆಪಿ ಕ್ಲಿಯರ್ ಲೀಡ್ ಅಲ್ಲಿದೆ ಕಾಂಗ್ರೆಸ್ ಗಿಂತ ಸುಮಾರು 2200 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸದ್ಯದ ಟ್ರೆಂಡ್ ಗಮನಿಸಿದ್ರೆ ಎಸ್ ರಘು ಜಯಭೇರಿಯನ್ನ ಸಾಧಿಸೋದು ಪಕ್ಕ ಅನ್ನಲಾಗಿದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಎಸ್ ಆನಂದ್ ಮತ್ತು ಸಂಪತ್ ರಾಜ್ ಇವರಲ್ಲಿ ಯಾರ್ ಕೈಗೆ ಸೇರುತ್ತೆ ಅವರಿಬ್ಬರ ನಡುವೆ ಪೈಪೋಟಿ ಕೂಡ ಇದೆ ಆಮ್ ಆದ್ಮಿಯಿಂದ ಮೋಹನ್ ದಾಸರಿ ಈಗಾಗಲೇ ಕಣಕ್ಕಿಳಿತಿದ್ದಾರೆ ಸದ್ಯಕ್ಕೆ ಸಿವಿರಾಮನಗರ ಕ್ಷೇತ್ರದಲ್ಲಿ ಚುನಾವಣಾ ರಾಜಕೀಯ ಈ ರೀತಿಯಲ್ಲಿ ನಡೆಯತಾ ಇದೆ ಸೋ ನೀವು ಸ್ಟ್ರೈಕ್ ರೇಟ್ ಅನ್ನು ಗಮನಿಸ್ತಾ ಇದ್ದೀರಿ ಬಿಜೆಪಿ 55% 5373 ಮತಗಳನ್ನು ಪಡೆದುಕೊಂಡು ಬಿಜೆಪಿ 55% ಮತಗಳನ್ನು ಪಡೀತಾ ಇದೆ ಕಾಂಗ್ರೆಸ್ 3148 33% ಅಂದ್ರೆ ಕಾಂಗ್ರೆಸ್ ಗೆ ಬಿಜೆಪಿ ಗೆ ನೇರ ಪೈಪೋಟಿ ಇವರಿಬ್ಬರ ಮಧ್ಯನ ಡಿಫರೆನ್ಸ್ 2200 ಚಿಲ್ಲರೆ 2227 ಮತಗಳ ಅನ್ಸುತ್ತೆ ಇನ್ನು ಜೆಡಿಎಸ್ ಕೇವಲ 126 ಮತ ಆಟಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇನ್ನು ಇತರೆ 1054 ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಸೋ ಜೆಡಿಎಸ್ ಗಿಂತ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಜೊತೆಗೆ ಒಂದಿಷ್ಟು ಜನ ಪಕ್ಷೇತರರು ಎಲ್ಲ ಸೇರಿ ಒಂದು 11% ಮತಗಳನ್ನು ಪಡೆದುಕೊಂಡಿದ್ದಾರೆ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡ್ಕೊಂಡ್ರೂ ಈ ಚುನಾವಣೆ ಮಟ್ಟಿಗೆ ಅದು ಸಾಕಾಗುತ್ತೆ